ಬೆದರಿಕೆ ಹಾಕಿದ ತಕ್ಷಣನೇ ಅವನು ಸಸ್ಪೆನ್ಷನ್ ಕಲ್ಸಿರುವಂತ ಆಟೋನ ವಾಪಸ್ ತಗೊಂತಾರೆ. ನೀವೇ ಸಸ್ಪೆಂಡ್ ಮಾಡಬೇಕಲ್ಲ, ಇಲ್ಲ ಡಿಸಿಪಿ ಮಾಡಿ. ಡಿಸಿಪಿ ಇಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ, ಡಿಸಿಪಿ ಕೇಳ್ತೀನಿ ನಾನು. ಇಲ್ಲೇ ಬಂದಿರ್ತಾರೆ. ಐ ನೋ ದಟ್ ಸಸ್ಪೆಂಡ್ ಆಗ್ತಾರೆ, ಹಾಗಾಗ್ಬಿಟ್ಟಿದೆ. ಯಾವ್ದು ಅವ್ರೇನ್ ಕಲ್ಸಿದ್ರು ಸಸ್ಪೆಂಡ್ ಮಾಡಬೇಕು ಅಂತ, ಆ ಒಂದು ಶಿಫಾರಸನ್ನು ವಾಪಸ್ ತಗೊಂತಾರೆ. ಶಿಫಾರಸನ್ನು ವಾಪಸ್ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಶಿಫಾರಸ್ ಶಿಫಾರ್ ಒಂದ್ ನಿಮಿಷ ಏನಿದಾವೆ, ನಂಬರ್ ಆಫ್ ಪೆಡ್ಲರ್ಸ್ ವಾಟ್ ಯು ಅರೆಸ್ಟೆಡ್ ಲಾಸ್ಟ್ ಇಯರ್ ಈಸ್ ಮೋರ್ ದೆನ್ ಅರ್ಲಿಯರ್ ಇಯರ್ಸ್, ಮೇನ್ಲಿ ಬಿಕಾಸ್ ವಿ ಆರ್ ಬಿಲ್ಡಿಂಗ್ ದ ಕೇಸ್ ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ಪ್ರೊವೈಡ್. ನಟಿ ಸರ್ ಅಲ್ಲೇ ಹೋಗಿ ವಿಡಿಯೋ ಮಾಡಿ ಬಿಡ್ತಾರೆ ಸರ್, ನಾನಿಲ್ಲ ಪಾರ್ಟಿ ಅಂದ್ರೆ ನಟಿ ಅಲ್ಲೇ ಇಲ್ಲ ಅಥವಾ ನಟಿ ಇದ್ರೆ ಮೊಬೈಲ್ ಕೊಟ್ಟಿದ್ದೀನಿ. ಕನ್ಸ್ಯೂಮರ್ಸ್ ಗೆ ಯೂಶುವಲಿ ತಗೊಂಡಾದ್ಮೇಲೆ ಮೊಬೈಲ್ ಸೀಸ್ ಮಾಡ್ತಾರೆ ಅಥವಾ ಸ್ಟೇಟ್ಮೆಂಟ್ ತಗೊಳ್ತಾರೆ ಎಲ್ಲ ಮಾಡ್ತಾರೆ. ಯಾವ ಸಂದರ್ಭದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ರೀಸನ್ಸ್ ಏನಿದೆ ಅದನ್ನ ತಿಳ್ಕೊಳ್ತೀವಿ. ಅಲ್ಲೇ ಇದೆ ಅದು ಮೆಡಿಕಲ್ ಟೆಸ್ಟ್ ಆದ್ಮೇಲೆ ಮೆಡಿಕಲ್ ಟೆಸ್ಟ್ ಆದ್ಮೇಲೆ ಹಂಗೆ ಗೊತ್ತಾಗಲ್ಲ ಹೇಳ್ತಾರ ಅವರು ಡ್ರಗ್ ತಗೊಂಡಿದ್ದೀನಿ ನಾವು ಅಂತ. ಕೊಡ್ತಾರೆ ಕೊಡೋಣ ನಾನೇ. ಒಂದ್ ನಿಮಿಷ ಇಂಗ್ಲಿಷ್ ಅಲ್ಲಿ ಹೇಳ್ಬಿಟ್ಟು ನಂಗೆ ಇದು ಹೋಗ್ಬಿಡುತ್ತೆ, ಅದೇ ಇದು ಇಂಗ್ಲಿಷ್ ಅಲ್ಲಿ ಹೇಳ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ, ಇಲ್ಲಾಂದ್ರೆ ಮತ್ತೆ ನನ್ನ ಥಾಟ್ ಹೋಗ್ಬಿಡುತ್ತೆ. ನನಗೆ ಬಿಟ್ಟು ಹೋದ್ರೆ ಮತ್ತೆ ಹೇಗೆ ಇದು ಬರಲ್ಲ, ಫ್ಲೋ ಬರಲ್ಲ. ಆನ್ ದ ನೈಟ್ ಆಫ್ 19th May, ಬ್ಯಾಂಗ್ಳೂರು ಸಿಟಿ ಕ್ರೈಮ್ ಬ್ರಾಂಚ್ ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ಆನ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಹ್ಯಾವ್ ರೇಡೆಡ್ ಅ ಫಾರ್ಮ್ ಹೌಸ್ ಆನ್ ದ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರು ಸಿಟಿ, ಸಮೇರ್ ಇನ್ ಎಲೆಕ್ಟ್ರಾನಿಕ್ ಸಿಟಿ ಏರಿಯಾ, ಆ್ಯಂಡ್ ದೇ ಹ್ಯಾವ್ ಫೌಂಡ್ ನಿಯರ್ಲಿ ಅಬೌಟ್ 100% ಇಂಡಲ್ಜಿಂಗ್ ಇನ್ ಅ ಪಾರ್ಟಿ, ಆ್ಯಂಡ್ ಆನ್ ಡೀಟೇಲ್ಡ್ ಸರ್ಚ್ ಸೆವರಲ್ drugs and narcotic substances have been seized from the place. Based on this, a case is registered in Electronic City Police Station and 5 persons have been arrested. Drugs like cocaine, MDMA crystals and hydroganja, these kind of things have been seized from the spot. Subsequently, based on the jurisdiction, it is found that the place where the event was held, the farmhouse that belongs to Hebgodi Police Station limits of Bangalore Rural District. Accordingly, the case has been transferred to Hebgodi Police Station. How many people attended the event? Nearly about 100 people were there. Are you collecting the blood samples? We have already collected the blood samples and we are awaiting the result of the blood sample result. Many were from the outside and some were locals also who were involved in the party. Were there any high-profile people like elected representatives? There were no elected representatives. One actress is said to be there. ಮತ್ತೆ ಯಾರಿದ್ರಪ್ಪ ನೀನ್ ಹೇಳು? ಒಬ್ರೇ ಅಲ್ಲನಪ್ಪ ಆಕ್ಟ್ರೆಸ್? ಗೊತ್ತಿಲ್ಲಪ್ಪ ನನ್ಗೇನು ಗೊತ್ತ, ತೆಲುಗು ಬರೋದಿಲ್ಲ. ಐ ಡೋಂಟ್ ನೋ ದಟ್. ಯಾರ ಮೇಲೆ ಹಳೆ ಕೇಸ್ ಯಾವ್ದು ಇದಾಗಿಲ್ಲ, ಇದೇನಪ್ಪ ಹಳೆ ಕೇಸು? ಹಳೆ ಕೇಸ್ ಯಾವ್ದು? ಹೇಳ್ತೀವಿ ಹೇಳ್ತೀವಿ ಬಿಡಪ್ಪ. ಯಾಕೆ ದೇ ವರ್ ದ ಒನ್ಸ್ ಹೂ ಹ್ಯಾಡ್ ಆರ್ಗನೈಸ್ ದಿ ಇವೆಂಟ್ ಆರ್ ದೇ ವರ್ ಫೌಂಡ್ ಇನ್ ಪೊಸೆಷನ್ ಆಫ್ ಡ್ರಗ್ಸ್. ತನಿಖೆ ಮಾಡ್ಲಿಕ್ಕೆ ಬಿಡ್ರಪ್ಪ, ಇನ್ವೆಸ್ಟಿಗೇಷನ್ 100 ಜನ ಇದಾರೆ ಅವ್ರನ್ನಪ್ಪ. ಇದನ್ನ ಕ್ವಶನ್ ಮಾಡೋದಲ್ಲೇ 10 ದಿವಸ ಬೇಕು. ನೀವು ಈಗ್ಲೇನೆ ಇದನ್ನ ಕೇಳಿದ್ರೆ ನಾವ್ ಹೆಂಗೆ ಕೊಡೋದು? ನಿಮ್ಮ ಸ್ಪೀಡಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಸ್ಪೀಡಲ್ಲಿ 5 ಜನದ ಕೊಡ್ತೀವಿ. 5 ಜನದ ಏನಿದೆ ಅದು ಕೊಡ್ತೀವಿ. ದಟ್ ವಿಲ್ ಬಿ
ನೀವು ನೆನ್ನೆ ಎಲ್ಲ ಪೂರ್ತಿ ನಮ್ಮವ್ರು ಅದೇ ಕೇಸಲ್ಲಿ ಇದ್ದಾರೆ. ಆಮೇಲೆ ಅದು ಹೆಬ್ಗೋಡಿಗೆ ಅಂತ ಹೇಳಿ ಹೆಬ್ಗೋಡಿಗೆ ಕೊಡಬೇಕಾಗಿ ಅಂತ ಬಂತು. ಅದ್ ನೋಡ್ಬೇಕು ಹೇಳಿದ್ದಾರೆ, ಬಂದ್ರೆ ತಗೊಳ್ಳಿ. ಇವತ್ತು ಬೆಳಗ್ಗೆ ಘಟನೆ ಗಮನಕ್ಕೆ ಬಂದಿದೆ. 444-666 ಅಂತ ಹೇಳಿ ನಾನು DCP ಕಮಾಂಡ್ ಸೆಂಟರ್ ಅವರಿಗೆ ಅದನ್ನ ವೆರಿಫೈ ಮಾಡ್ಲಿಕ್ಕೆ ಹೇಳಿದ್ದೀನಿ. ಅದು ಗೊತ್ತಾಗಿಲ್ಲ ಇನ್ನ ಬೆಳಗ್ಗೆ, ಈಗ ತಾನೇ ನಾನು ಆಫೀಸಿಗೆ ಬಂದಾಗ ನೋಡಿದೆ. ಸೊ ಅದ್ರ ಮೇಲೆ ಮರ್ಡರ್ಗೆ ಸಂಬಂಧಪಟ್ಟಾಗಿ ಬಾಣಸ್ವಾಡಿಯ ಮೂರು ಕಾನ್ಸ್ಟೇಬಲ್ ಅನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ರೇಣುಕಾ ನಾಯಕ ಎಂಬಿಟ್ಟು ಇನ್ಸ್ಪೆಕ್ಟರ್ಗೆ ಮತ್ತೆ ACPಗೆ ಎಲ್ಲಿದ್ದೀರ ಅಲ್ಲೇ ಬಂದು ಸಾಯಿಸ್ತೀನಿ, ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ ತಕ್ಷಣನೇ ಅವನು ಸಸ್ಪೆನ್ಷನ್ ಕಳಿಸಿದಂತ ಆರ್ಡರ್ನ ವಾಪಸ್ ತಗೊಂತಾರೆ. ನೀವೇ ಸಸ್ಪೆಂಡ್ ಮಾಡಬೇಕು ಇಲ್ಲ DCP ಮಾಡಿ. ಇಲ್ಲ ನನ್ನ ಗಮನಕ್ಕೆ ಬಂದಿಲ್ಲ, DCP ಕೇಳ್ತೀನಿ ನಾನು ಇಲ್ಲೇ ಬಂದಿರ್ತೀನಿ. ಐ ನೋ ದಟ್ ಸಸ್ಪೆಂಡ್ ಆಗ್ತಾರೆ, ಹಾಗಾಗ್ಬಿಟ್ಟಿದೆ. ಯಾವ್ದು ಅವ್ರೇನ್ ಕಳಿಸಿದ್ರು ಸಸ್ಪೆಂಡ್ ಮಾಡಬೇಕು ಅಂತ, ಆ ಒಂದು ಶಿಫಾರಸನ್ನು ವಾಪಸ್ ತಗೊಂತಾರೆ. ಶಿಫಾರಸನ್ನು ವಾಪಸ್ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಶಿಫಾರಸ್ ಒಂದ್ ನಿಮಿಷ ಏನಿದಾವೆ, ನಂಬರ್ ಆಫ್ ಪೆಡ್ಲರ್ಸ್ ವಾಟ್ ಯು ಅರೆಸ್ಟೆಡ್ ಲಾಸ್ಟ್ ಇಯರ್ ಈಸ್ ಮೋರ್ ದನ್ ಅರ್ಲಿಯರ್ ಇಯರ್ಸ್, ಮೇನ್ಲಿ ಬಿಕಾಸ್ ವಿ ಆರ್ ಬಿಲ್ಡಿಂಗ್ ದ ಕೇಸ್ ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ಪ್ರೊವೈಡ್. ಯಾವ ಸಂದರ್ಭದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ರೀಸನ್ಸ್ ಏನಿದೆ ಅದನ್ನ ತಿಳ್ಕೊಳ್ತೀವಿ. ಅಲ್ಲೇ ಇದೆ ಅದು ಮೆಡಿಕಲ್ ಟೆಸ್ಟ್ ಆದ್ಮೇಲೆ ಗೊತ್ತು, ಮೆಡಿಕಲ್ ಟೆಸ್ಟ್ ಆದ್ಮೇಲೆ ಹಂಗೆ ಗೊತ್ತಾಗಲ್ಲ ಹೇಳ್ತಾರ ಅವರು ಡ್ರಗ್ ತಗೊಂಡಿದ್ದೀನಿ ನಾವು. ಕೊಡ್ತಾರೆ ಕೊಡೋಣ, ನಾನೇ ಒಂದ್ ನಿಮಿಷ ಇಂಗ್ಲಿಷ್ ಅಲ್ಲಿ ಹೇಳ್ಬಿಟ್ಟು ನನಗೆ ಇದು ಹೋಗ್ಬಿಡುತ್ತೆ, ಅದೇ ಇದು ಇಂಗ್ಲಿಷ್ ಅಲ್ಲಿ ಹೇಳ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ, ಇಲ್ಲಾಂದ್ರೆ ಮತ್ತೆ ನನ್ನ ಥಾಟ್ ಹೋಗ್ಬಿಡುತ್ತೆ. ನನಗೆ ಬಿಟ್ಟು ಹೋದ್ರೆ ಮತ್ತೆ ಹೇಗೆ ಇದು ಬರಲ್ಲ, ಫ್ಲೋ ಬರಲ್ಲ. ಆನ್ ದ ನೈಟ್ ಆಫ್ 19th May ಬ್ಯಾಂಗ್ಳೂರ್ ಸಿಟಿ ಕ್ರೈಮ್ ಬ್ರಾಂಚ್ ಆಫೀಸರ್ಸ್ ಅಂಡ್ ಸ್ಟಾಫ್ ಆನ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಹ್ಯಾವ್ ರೇಡೆಡ್ ಅ ಫಾರ್ಮ್ ಹೌಸ್ ಆನ್ ದ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್ ಸಿಟಿ ಸಮ್ವೇರ್ ಇನ್ ಎಲೆಕ್ಟ್ರಾನಿಕ್ ಸಿಟಿ ಏರಿಯಾ ಆ್ಯಂಡ್ ದೇ ಹ್ಯಾವ್ ಫೌಂಡ್ ನಿಯರ್ಲಿ ಅಬೌಟ್ 100% ಇಂಡಲ್ಜಿಂಗ್ ಇನ್ ಅ ಪಾರ್ಟಿ ಆ್ಯಂಡ್ ಆನ್ ಡಿಟೇಲ್ಡ್ ಸರ್ಚ್ ಸೆವರಲ್ drugs and narcotic substances have been seized from the place. Based on this, a case is registered in Electronic City Police Station and 5 persons have been arrested.